ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಲಾಗಿರುತ್ತದೆ ಇದರ ಅಂಗವಾಗಿ ಮಾತನಾಡಿದ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯನವರು ಕೃಷಿಗೆ ಸಂಬಂಧಿಸಿದಂತೆ ಕೃಷಿಯಲ್ಲಿ ತೊಡಗಿರುವ ರೈತರಿಂದ ಆಯ್ಕೆಯಾದಂತಹ ನೀವು ನಿಮಗೆ ಬೇಕಾದದ್ದು ಶಾಸಕರಾಗಿ ನನ್ನ ಕೈನಲ್ಲಿ ಎಷ್ಟು ಕೆಲಸ ಆಗ್ತದೋ ಅದನ್ನು ಸಮರ್ಪಕವಾಗಿ ನೀಡಲಾಗುವುದು ಎಂಬುದಾಗಿ ತಿಳಿಸಿರುತ್ತಾರೆ ಇದೇ ರೀತಿ ನೀವೆಲ್ಲ ಒಳ್ಳೆ ಕೆಲಸನ ನೀವು ನಿರ್ವಹಿಸ್ಕೊಂಡು ಬನ್ನಿ ಮಾಡ್ಕೊಂಡು ಬನ್ನಿ ಶಾಸಕರಾಗಿ ನನ್ನಿಂದ ಮಾರುಕಟ್ಟೆ ಸಮಿತಿಗೆ ಏನೇ ಸಹಾಯ ಬೇಕಾದರೂ ಕೂಡ ಏನೇ ಬೇಕಾದರೂ ಕೂಡ ನಾನು ಕೊಡೋದಕ್ಕೆ ಸದಾ ಸ್ಥಿತಿನಾಗಿರ್ತೀನಿ ಅಂತ ಹೇಳಿ ಇವತ್ತು ಈ ಸಭೆಗೆ ಕರೆದು ನನ್ನನ್ನು ಜೊತೆ ಸೇರಿಕೊಂಡು ಮಾತಾಡೋ ಅವಕಾಶ ಇದು ಎಷ್ಟೊಂದು ಜನ ಖರೀದಿದಾರರು ಮಾರುಕಟ್ಟೆಗೆ ಬರೋದಕ್ಕೆ ಕೊಡೋದಿಲ್ಲ ಯಾಕೆಂತಂದರೆ ಈ ಶುಲ್ಕ ವಿಧಿಸ್ತಾರೆ ವರ್ತಕರು ಯಾರು ಬೈ ಮಾಡ್ತಾರೆ ಅವ್ರಿಗೆ ಶುಲ್ಕ ವಿಧಿಸ್ತಾರೆ ಆ ಶುಲ್ಕನ ಕಟ್ಟಬೇಕಾಗತ್ತಲ್ಲ ಅಂತೇಳಿ ಹೆಚ್ಚಿನ ಜನ ಮಾರುಕಟ್ಟೆಗೆ ಹೊರಗಡೆನೇ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಿಗೆ ದೊಡ್ಡ ಬಿಡುತ್ತಾರೆ ಇಂಥ ನಿಧಾನವಾಗಿ ಏನು ಮಾಡ್ತಿದ್ರು ಈಗೇನು ನ್ಯಾಯವಾಗಿ ಒಂದು ಬೆಲೆ ಕೊಡ್ತಾ ಇದ್ರು ಅದಕ್ಕೆ ನಂತರ ನಿಧಾನವಾಗಿ ರೈತರಿಗೆ ಕಮ್ಮಿ ಬೆಲೆಯನ್ನು ಕೊಡ್ತಾರೆ ರೈತರ ಪಾಪ ತಮ್ಮ ಉತ್ಪನ್ನಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ ಹೊರಗಡೆ ಎಲ್ಲೋ ಯಾಕೆಂದರೆ ಅವರಲ್ಲಿ ಸಂಘಟನೆ ಇರೋದಿಲ್ಲ ಆದರೆ ಮಾರುಕಟ್ಟೆಯಲ್ಲಿ ಹಾಕಂದರೆ ನೀವು ರೈತರ ಪ್ರತಿನಿಧಿಗಳಾಗಿ ಇರ್ತೀರಿ ಸದಸ್ಯರಾಗಿ ಆಯ್ಕೆ ಆಗಿರ್ತೀರಿ ನೀವು ಬೆಲೆನ ಎಕ್ಸ್ಪ್ಲೋರ್ ಮಾಡಿರ್ತೀರಿ ಅದನ್ನು ನೋಡ್ತಿರ್ತೀರಿ ಅಬ್ಸರ್ವ್ ಮಾಡಿರ್ತೀರಿ ನೀವು ರೈತರಿಗೆ ತಿಳಿಸ್ಕೊಡುವಂಥ ಎಲ್ಲ ಅವಕಾಶಗಳಿರುತ್ತೆ ಹಾಗಾಗಿ ಈ ಒಂದು ಕೃಷಿ ಕಾಯ್ದೆಗಳು ನಿಂತಲ್ಲಿ ಅದು ರೈತರಿಗೆ ಮಾರಕವಾದಂಥ ಕಾಯ್ದೆಗಳು ಅದನ್ನು ಮನಗಂಡು ನಮ್ಮ ದೇಶದ ರೈತರು ಅದರೂ ಮುಖ್ಯವಾಗಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಈ ಉತ್ತರ ಭಾರತದ ರೈತರು ಸತತವಾಗಿ ಒಂದು ವರ್ಷ ಚಳಿ ಗಾಳಿ ಮಳೆ ಅಂದರೆ ಹೋರಾಡಿ ಕೊನೆಗೆ ಜನಾಗ್ರಹಕ್ಕೆ ರೈತರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ನಮ್ಮ ಅಧಿಕಾರಿಗಳು ಹೇಳಿದಾಗೆ ಕೇಂದ್ರ ಸರ್ಕಾರವೇ ವಾಪಸ್ ತೆಗೆದುಕೊಂಡ ಮೇಲೆ ಆಟೋಮೆಟಿಕ್ಕಾಗಿ ರಾಜ್ಯ ಸರ್ಕಾರ ಕೂಡ ಅದನ್ನು ವಾಪಸ್ ತೆಗೆದುಕೋಬೇಕು ಆದರೆ ಅದಕ್ಕೆ ನೋಟಿಫಿಕೇಷನ್ ಮಾಡಿಲ್ಲ ಆ ನೋಟಿಫಿಕೇಷನ್ ಬಂದ ಮೇಲೆ ಖಂಡಿತ ಮಾರುಕಟ್ಟೆ ಮತ್ತು ಹಿಂದಿನ ತನ್ನ ವೈದ್ಯರಿಗೆ ಮರುಕಳಿಸುತ್ತೆ ಮತ್ತು ಎಲ್ಲ ಜನ ಇಲ್ಲೇ ಬಂದು ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ ಮಾರುಕಟ್ಟೆಗೂ ಕೂಡ ಶುಲ್ಕ ಬರುತ್ತೆ ಅದ್ರ ಮೂಲಕ ನೀವು ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಳ್ಬೋದು ಈಗಾಗಲೇ ಯಶಮೂರ್ತಿ ಅವರು ಹೇಳ್ತಾ ಇದ್ರು ಮತ್ತು ನೋಡುವುದೇ ನಿಮ್ಮ ಮಾರುಕಟ್ಟೆ ಸಮಿತಿ ಮೂಲಕ ಹಲವಾರು ರೈತರಿಗೆ ಕೆಲವು ಯೋಜನೆಗಳನ್ನು ಕೂಡ ನೀವು ಮಾಡಿ ಅಪಘಾತ ಆದಾಗ ತರಕಾರಿ ಮಾರುಕಟ್ಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಎಲ್ಲ ಒಂದೇ ಕಡೆ ಆಗ್ತಾ ಇದೆ ಹಾಗಾಗಿ ಬಹಳ ಗೊಂದಲ ಆಗ್ತದೆ ಯಾವಾಗ ಮಾರುಕಟ್ಟೆ ಬಂದಾಗ ಅದನ್ನು ಪ್ರತ್ಯೇಕಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೀವು ಇವಾಗ ಇದೇ ಪ್ರಾಂತ್ಯದಲ್ಲಿ ಮತ್ತೊಂದು ಕಡೆ ಒಂದು ಮಾರುಕಟ್ಟೆ ಮಾಡಿದ್ದೀವಿ ಅದು ಅಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೂಡ ಒಂದು ಯೋಜನೆ ತಯಾರು ಮಾಡಿದ್ದಾರೆ ರಸ್ತೆ ಚರಂಡಿ ಮತ್ತು ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ ರೈತರಿಗೆ ಖಂಡಿತ ಬಹಳ ಅನುಕೂಲ ಆಗುತ್ತೆ ಅದು ಈಗಿನ ಸಮಿತಿಯವರು ಮಾಡಿರುವಂಥ ಒಂದು ಕೆಲಸ ಏನೊಂದು ಮಾರುಕಟ್ಟೆ ಮಾಡಿ ಒಂದು ಚಿರಾಸ್ತಿಯನ್ನು ಮಾಡಿದ್ದಾರೆ ಅದು ಮುಂದಿನ ಹಲವಾರು ಪೀಳಿಗೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಮಾರುಕಟ್ಟೆ ಸಮಿತಿಯ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಬಹಳ ಒಳ್ಳೆಯ ಕೆಲಸ ಮಾಡಿದ ಬಹಳ ಮುಂದಾಲೋಚನೆ ಕೂಡ ಕೆಲಸ ಮೊದಲಿಗೆ ನಿಮ್ಮ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು